ಇವತ್ತು ಈ ರಾಜ್ಯಕ್ಕೆ, ಈ ಜಿಲ್ಲೆಯ ಗೌರವವನ್ನು, ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂಥ, ಎಂದೂ ಇಲ್ಲದಲೆ ನಮ್ಮ ಜಿಲ್ಲೆಯಿಂದ ರಾಜ್ಕುಮಾರ್ ಅಷ್ಟೆತ್ತರಕ್ಕೆ ಬೆಳೆದಂಥ ಒಬ್ಬ ದಿಗ್ಗಜ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ಅಂಬರೀಷ್ ಅವರ ಈ ಒಂದು ಕ್ಷಣ ಬಹುಶಃ ನಮಗಿನ್ನೂ ಎಲ್ರಿಗೂ ದಿಗ್ಭ್ರಮೆಯನ್ನು ತಂದುಕೊಟ್ಟಂಥದ್ದು. ನಾವು ಅಂಬರೀಷನ ಈ ಒಂದು ಇಲ್ಲ ಅನ್ನೋ ಒಂದು ಕ್ಷಣವನ್ನು ಬಹುಶಃ ಮರೀಲಿಕ್ಕೂ ಸಾಧ್ಯ ಆಗಲ್ಲ, ಅದರ ಬಗ್ಗೆ ನಾವು ವಿವರಣೆ ಕೊಡಲಿಕ್ಕೂ ಸಾಧ್ಯ ಆಗಲ್ಲ. ಇದು ದಿನೇ ದಿನೇ ಅವರ ನೆನಪು ಹೆಚ್ಚುತ್ತೆ ವಿನ ಬಹುಶಃ ಅವರ ಆಬ್ಜೆನ್ಸು ನನಗೆ ಕಡಿಮೆ ಆಗುತ್ತೆ ಅಂತ ಅನಿಸಲ್ಲ. ನಿನ್ನೆಯಿಂದ ಬಹುಶಃ ನಿನ್ನೆ ಕೇಳಿದ ತಕ್ಷಣ ಆದಂಥ ನೋವುಗಿಂತ ಟೈಮ್ ಆದಂಗೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇಡೀ ರಾಜ್ಯದ ಬೆಂಗಳೂರಿನಲ್ಲಿ ಬಹುಶಃ ನಿನ್ನೆ ರಾತ್ರಿ ನಾವು 1-2 ಗಂಟೆಗೆ ಹಾಸ್ಪಿಟ್ಲಿಂದ ಶಿಫ್ಟ್ ಮಾಡಿದಾಗಿದ್ದಂಥ ಪರಿಸ್ಥಿತಿ, ಬೆಳಗ್ಗೆ ಬಹುಶಃ ಕ್ರೀಡಾಂಗಣದಲ್ಲಿ ಹೋದಾಗ ಅಲ್ಲಿ ಪರಿಸ್ಥಿತಿ, ಹೊರಗಡೆಯಿಂದ ಬರ್ತಿದ್ದಂಥದ್ದೆಲ್ಲವನ್ನೂ ನೋಡಿದಾಗ ಇದೊಂದು ದೊಡ್ಡ ಒಂದು ಇದನ್ನೇ ನಾವು ಕಳ್ಕೊಂಡಿದ್ದೀವಿ ಅಂತ ಹೇಳಿ ನಮ್ಮೆಲ್ರಿಗೂ ಅನಿಸಿದೆ. ನಾವು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಇಡೀ ನಾಡಿನ ಕನ್ನಡಿಗರ ಎಲ್ಲರೂ ಸೇರಿ ಕೋರ್ತಾ ಇದ್ದೀವಿ. ಅವ್ರ ಕುಟುಂಬಕ್ಕೆ ಶಾಂತಿಯನ್ನು ಮತ್ತು ನೆಮ್ಮದಿಯನ್ನು ಕೊಡಲಿ, ಧೈರ್ಯವನ್ನು ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಮತ್ತು ಸರ್ಕಾರ, ಮುಖ್ಯಮಂತ್ರಿಗಳು, ನಾನು ರಾತ್ರಲ್ಲೂ ಟಿವಿಗಳ ಮೂಲಕ ವಿನಂತಿ ಮಾಡಿದ್ದೆ, ಮಂಡ್ಯಕ್ಕೆ ಕನಿಷ್ಠ ಪ್ರಶ್ನಕ್ಕೆ ಅವಕಾಶ ಮಾಡೋದು ಭಾಳ ಸೂಕ್ತವಾದದ್ದು. ನಾಳೆ ಅದು ಸಿಗಲ್ಲ, ನಾಳೆ ನಾವು ಪಶ್ಚಾತ್ತಾಪಪಟ್ಟರೂ ಮಾಡಬೇಕು ಅಂದ್ರೂ ಆಗಲ್ಲ. ನೀವು ಏನೇ ಕಷ್ಟ ಆದರೂ ಪರವಾಗಿಲ್ಲ, ಸರಿ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತಂದು ತಗೊಂಡೋಗ್ತಕ್ಕಂಥದ್ದು ಭಾಳ ಸೂಕ್ತ. ಮಂಡ್ಯದ ಜನರಿಗೆ ದರ್ಶನ ಕೊಡಬೇಕು ಅಂತ ಅವರು ಸಹ ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿ ಇಲ್ಲಿಗೆ ತಂದಿರತಕ್ಕಂಥದ್ದು ಅತ್ಯಂತ ಇಡೀ ಜಿಲ್ಲೆಯ ಜನ ಒಂದು ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ರಾಜ್ಕುಮಾರ್ ಅವರ ಸಮಾಧಿ ಇದ್ರೆ ಅಲ್ಲೂ ಮಾಡಲಿಕ್ಕೆ, ನಾವು ಮಂಡ್ಯದಲ್ಲೇ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದೋ, ಬಟ್ ಆದರೆ ಇಡೀ ಕುಟುಂಬ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಅವರ ಕುಟುಂಬದ ಆಸೆಗೆ ನಾವು ಯಾರೂ ಮಧ್ಯದಲ್ಲಿ ಪ್ರವೇಶ ಮಾಡೋದು ಸೂಕ್ತ ಅಲ್ಲ. ಬೆಂಗಳೂರಿನಲ್ಲಿದ್ದರೆ ಇಡೀ ರಾಜ್ಯದ ಜನ ನೋಡುವಂಥ ಅವಕಾಶ ಆಗುತ್ತೆ. ಅದು ರಾಜ್ಕುಮಾರ್ ಅವರ ಪಕ್ಕದಲ್ಲೇ ಇದ್ದಾಗ ಇಬ್ಬರ ದಿಗ್ಗಜರು ಸಹ ಹೋದಂಥ ಜನ ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಾವೆಲ್ಲರೂ ಸಹ ಮಂಡ್ಯದವರು ಸಹಕರಿಸಬೇಕಾಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಒಟ್ಟು ಇದೊಂದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಸರ್ಕಾರಕ್ಕೆ ನಾನು ನಮಸ್ಕಾರವನ್ನು ಹೇಳಿ ಇದೊಂದು ನಮ್ಮೆಲ್ರಿಗೂ ಒಂದು ಕರಾಳ ದಿನ ಅಂತ ಹೇಳಿ ನಾನು ಭಾವಿಸ್ತೇನೆ.